ಕೊರೋನಾ ಎರಡನೇ ಅಲೆಯ ಬಳಿಕ ಕೆಲ ಜಿಲ್ಲೆಗಳಲ್ಲಿ ಅನ್ಲಾಕ್ ಘೋಷಿಸಲಾಗಿದೆ ಅದರಂತೆ ಪ್ರಸ್ತುತ ಸಾಲಿನ ಎರಡ್ ಸಾವಿರದ ಇಪ್ಪತ್ತೊಂದು ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ದಾಖಲಾತಿ ಪಡೆಯಲು ಸರ್ಕಾರ ಅನುಮತಿಸಿದೆ ಈ ನೆಲೆಯಲ್ಲಿ ಗಿರಿ ವಿಜಯಪುರ ಜಿಲ್ಲೆಯ ಪಾಲಕರು ಹಾಗೂ ವಿದ್ಯಾರ್ಥಿಗಳು ದಾಖಲಾತಿ ಪಡೆಯಲು ಆಯಾ ಶಾಲೆಗಳಿಗೆ ತಮ್ಮ ಗೊಂದಲಗಳನ್ನು ನಿವಾರಿಸಿಕೊಳ್ಳುತ್ತಿದ್ದಾರೆ ಇನ್ನು ಶಾಲಾ ಸಿಬ್ಬಂದಿ ಪಾಲಕರಲ್ಲಿ ಇರುವ ಗೊಂದಲ ಪಾಲಕರಿಗೆ ಅಗತ್ಯ ಮಾಹಿತಿ ನೀಡುತ್ತಾ ಬಿಸಿಯಾಗಿದ್ದಾರೆ ಕೊರೋನಾ ಸಂಕಷ್ಟದಿಂದ ಕಳೆದ ಒಂದೂವರೆ ವರ್ಷದಿಂದ ಶಾಲೆ ಸರಿಯಾಗಿ ನಡೆದಿಲ್ಲ ಏನು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಮಂಕಾಗಿದೆ ಸರ್ಕಾರ ಕೇವಲ ಶಾಲೆಯಲ್ಲಿ ಅಡ್ಮಿಷನ್ ಮಾಡುವಂತೆ ಸೂಚಿಸಿದೆ ಅಲ್ಲದೆ ಶಾಲೆಗಳ ಆಡಳಿತ ಮಂಡಳಿಗಳಿಗೂ ಸರ್ಕಾರದ ಆದೇಶ ಗೊಂದಲ ಮೂಡಿಸಿದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಬೋಧಿಸುವ ಕುರಿತು ಸ್ಪಷ್ಟವಾಗಿ ಆದೇಶಿಸಿಲ್ಲ ಹೀಗಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಕ್ಲಾಸ್ಗಳು ಕುರಿತು ಗೊಂದಲವಿದೆ ಇನ್ನು ಶಾಲಾ ದಾಖಲಾತಿ ಪಡೆಯಲು ಬರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಅವಶ್ಯಕ ಮಾಹಿತಿ ನೀಡುತ್ತಿದ್ದೇವೆ ಎನ್ನುತ್ತಾರೆ ವಿಜಯಪುರ ಜಿಲ್ಲೆಯ ಹಲವಾರು ಪ್ರತಿಷ್ಠಿತ ಶೈಕ್ಷಣಿಕ ಮಂಡಳಿಗಳು ಒಟ್ಟಿನಲ್ಲಿ ಕೊರೋನಾ ಸಂಕಷ್ಟದ ನಡುವೆಯೂ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ ಒಳ್ಳೆಯ ನಿರ್ಧಾರ ಕೈಗೊಂಡಿದೆ ಈಗಿರುವ ಗೊಂದಲಗಳನ್ನು ಆದಷ್ಟು ಬೇಗನೆ ಪರಿಹರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ